ಓಕೆ ಈಗ ಮಂಡ್ಯ ಜಿಲ್ಲೆಗೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಕಾಲಿಟ್ಟಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ನಗುವನಹಳ್ಳಿ ಬಳಿ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಸಾಗ್ತಾ ಇದೆ ರಾಹುಲ್ ಜೊತೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಕಾರ್ಯಕರ್ತರು ಹೆಜ್ಜೆ ಹಾಕ್ತಾ ಇದ್ದಾರೆ ಕಳಸ್ತವಾಡಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ವಿಶ್ರಾಂತಿಯನ್ನು ಪಡೆಕೊಳ್ಳುತ್ತಾರೆ ಇಂದು ಟಿಸಿ ಛತ್ರ ಮುಂಭಾಗ ರಾಹುಲ್ ಗಾಂಧಿ ಅವರು ವಾಸ್ತವ್ಯವನ್ನು ಹೂಡುತ್ತಾರೆ ಶ್ರೀ ರಂಗನಾಥ ಸ್ವಾಮಿ ದೇಗುಲದ ಸಮೀಪ ಇರತಕ್ಕಂತ ಟಿಸಿ ಛತ್ರ ನಾಳೆ ನಾಡಿದು ಭಾರತ ಜೋಡೋ ಯಾತ್ರೆಗೆ ಸ್ವಲ್ಪ ವಿಶ್ರಾಂತಿಯನ್ನು ಕೊಡುತ್ತಾರೆ ಯಾಕೆ ಅಂದ್ರೆ ನಾಳೆ ಆಯುಧ ಪೂಜೆ ನಾಡಿದು ವಿಜಯದಶಮಿ ಸೋ ಹಾಗಾಗಿ 2 ದಿನಗಳ ಕಾಲ ಪಾದಯಾತ್ರೆ ಇರೋದಿಲ್ಲ ಅಕ್ಟೋಬರ್ 6 ರಿಂದ ಮತ್ತೆ ಭಾರತ ಜೋಡೋ ಯಾತ್ರೆ ಸಾಗಲಿದೆ ಶ್ರೀರಂಗಪಟ್ಟಣ ಪಾಂಡವಪುರ ನಾಗಮಂಗಲ ಮೂಲಕ ಈ ಒಂದು ಯಾತ್ರೆಯನ್ನ ನಡೆಸುತ್ತಾರೆ ಯಾತ್ರೆಯಲ್ಲಿ ಸುಮಾರು 30,000 ಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಸೋ ಮಂಡ್ಯ ಜಿಲ್ಲೆಯ ಪ್ರಮುಖ ಪ್ರದೇಶಗಳು ಶ್ರೀರಂಗಪಟ್ಟಣ ಪಾಂಡವಪುರ ನಾಗಮಂಗಲದ ಮೂಲಕ ಯಾತ್ರೆ ಸಾಗುತ್ತೆ ಯಾತ್ರೆಯಲ್ಲಿ ಸುಮಾರು 30,000 ಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಜಿಲ್ಲಾ ಕಾಂಗ್ರೆಸ್ ನಾಯಕ ಚಲುರಾಯಸ್ವಾಮಿ ನೇತೃತ್ವದಲ್ಲಿ ಅಭೂತಪೂರ್ವವಾಗಿ ರಾಹುಲ್ ಗಾಂಧಿ ಅವರನ್ನ ಜಿಲ್ಲೆಗೆ ಬರಮಾಡಿಕೊಳ್ಳೋದಿಕ್ಕೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಉತ್ಸಾಹಭರಿತರಾಗಿದ್ದಾರೆ ಮಂಡ್ಯ ಜಿಲ್ಲೆಗೆ ಇದೀಗ ಭಾರತ ಜೋಡೋ ಯಾತ್ರೆ ಕಾಲಿಟ್ಟಿರತಕ್ಕಂತದು ನಗುವನಹಳ್ಳಿ ಬಳಿ ಈಗ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಸಾಗ್ತಾ ಇದೆ ಸೋ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ನೋಡಿ ಈಗ ಮಂಡ್ಯ ಜಿಲ್ಲೆಗೆ ಕಾಲಿಟ್ಟಿರತಕ್ಕಂತ ಪಾದಯಾತ್ರೆಯ ಸದ್ಯದ ವಿಜುವಲ್ಸ್ ಇದು ನೇರ ದೃಶ್ಯಾವಳಿಗಳು ಸೋ ರಾಹುಲ್ ಗಾಂಧಿ ಅವರ ಜೊತೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಸಹ ಸಾಥನ ಕೊಡ್ತಾ ಇರತಕ್ಕಂತದು ಆ ಮೂಲಕ ಚಾಮರಾಜನಗರ ಆಯಿತು ಮೈಸೂರು ಆಯಿತು ಈಗ 4ನೇ ದಿನದ ಪಾದಯಾತ್ರೆ ಮಂಡ್ಯ ಜಿಲ್ಲೆಯಲ್ಲಿ ಸಾಗ್ತಾ ಇದೆ